ಮಹಾರಾಷ್ಟ್ರದಲ್ಲಿ ಹತ್ತಿ ಗಿರಣಿ ಮ್ಯಾನೇಜರ್ ಆಗಿದ್ದೆ. ಸ್ವಂತ ಉದ್ಯೋಗ ಮಾಡಬೇಕು ಅಂತ ಬೆಂಗಳೂರು ಬಂದೆ. ಬಿಡುಬಿಡದ ದುಡಿಮೆಯ ಒತ್ತಡಕ್ಕೆ ಸಿಕ್ಕಿ 1933 ನಿಧನರಾದ. ನನಗಾಗ 9 ವರ್ಷ. ಅಮ್ಮ, ಅಣ್ಣ, ಅಕ್ಕ, ತಮ್ಮ, ತಂಗಿ ಎಲ್ಲರೂ ತಬ್ಬಲಿಗಳಾದ್ರು. ಅಣ್ಣನ ದುಡಿಮೆಯಲ್ಲೇ ನಮ್ಮ ಮನೆ ನಡಿಬೇಕಾಗಿತ್ತು. ಅಮ್ಮ ಹೇಳಿದ್ರು, ಸೂರಿ ನೀನು ದುಡಿಲೇಬೇಕಪ್ಪ. ನಾನು ಗೋಲಿ ಆಡೋ ವಯಸ್ಸಿಗೆ ದುಡಿಬೇಕಾಗಿ ಬಂತು. ಹಾ, ಮೊದಲಿಗೆ ಕಾನ್ಸ್ಟನ್ ಮುದ್ರಣಾಲಯದಲ್ಲಿ ಪ್ರೂಫ್ ರೀಡರ್ ಆಗಿ ಸೇರಿದೆ. ನಂತರ ವಾಂಡೈ ಸ್ಟುಡಿಯೋದಲ್ಲಿ ಛಾಯಾಗ್ರಾಹಕನಾಗಿ ಸೇರಿದೆ. ಸ್ವಲ್ಪ ದಿನಗಳ ನಂತರ ಚಂದ್ರ ಸ್ಪಿನ್ನಿಂಗ್ ಮತ್ತು ವೀವಿಂಗ್ ಮಿಲ್ನಲ್ಲಿ ಕಾರ್ಮಿಕನಾಗಿ ಸೇರಿದೆ. ಹಾ, ಕೋಟೆ ಹೈಸ್ಕೂಲ್ನಲ್ಲೇ ನಾನು ಓದಿದ್ದು. ಮಕ್ಕಳು ಕೂಟ ಪಕ್ಕ ಇದೆಯಲ್ಲ ಅಲ್ಲೇ, ಅಲ್ಲಿ MS ಕೃಷ್ಣನ್, MC ನರಸಿಂಹನ್ ನನ್ನ ಕ್ಲಾಸ್ಮೇಟ್ಸ್. ನಾನು SSLC ಫೇಲ್ ಆದೆ, ಅವರು ಪಾಸ್ ಆದರು. ಇದಾದ ಮೇಲೆ ನಾನು ಮೈಸೂರು ಟೊಬ್ಯಾಕೋ ಕಂಪನಿಗೆ ಲೆಕ್ಕಪತ್ರ ವಿಭಾಗಕ್ಕೆ ಅಂತ ಸೇರಿದೆ. ಇದೇ ವೇಳೆಗೆ ಬೆಂಗಳೂರು ಬ್ಯಾಂಕು ದಿವಾಳಿ ಆಯಿತು. ಠೇವಣಿದಾರರು ಪ್ರತಿಭಟನೆಗಿಳಿದ್ರು. ಅದಕ್ಕಾಗಿ ಒಂದು ಲೆಕ್ಕ ಪರಿಶೋಧನಾ ಸಮಿತಿಯನ್ನು ರಚಿಸಿದ್ರು. ಹಾ, ಅದೊಂದು ಗೌಪ್ಯ ಸಮಿತಿ. ಪ್ರಸಿದ್ಧ ಮದ್ರಾಸ್ ಲಾಯರ್ ಭಾಷ್ಯಂ ರವರ ಜೊತೆಗೆ ನಮ್ಮ ಆಡಿಟರ್ ರಾಮಸ್ವಾಮಿ ಅಯ್ಯಂಗಾರ್, ಅವರಿಬ್ಬರಿಗೂ ಅಸಿಸ್ಟೆಂಟ್ ನಾನು. 1942 ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ. ಚಳುವಳಿ ಶುರುವಾಯಿತು, ಗಾಂಧೀಜಿ ಬಂಧನವಾಯಿತು. ಭಾಷ್ಯಂರವರು ಸ್ವಾತಂತ್ರ್ಯ ಚಳುವಳಿಯ ಅನೇಕರ ಬಗ್ಗೆ ಮಾತಾಡ್ತಾ ಇದ್ರು. ಭಾಷ್ಯಂರವರು ತಮ್ಮ ವಕೀಲಿಗಿರಿ ಸನ್ನದ್ಧನ್ನ ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸುವ ಸುದ್ದಿಯನ್ನ ಬರೆದುಕೊಟ್ರು. ಆ ರೀತಿ ಇತ್ತು ಅವರ ಪ್ರತಿಭಟನೆ. ನಾನು ಆ ಸುದ್ದಿ ಒಯ್ದು ಎಲ್ಲ ಪತ್ರಿಕೆ ಆಫೀಸ್ಗಳಿಗೆ ತಲುಪಿಸಿ ಬಂದೆ. ಆ ಹೊತ್ತಿಗೆ ನನ್ನಲ್ಲಿ ಏನೋ ಒಂದು ಬದಲಾವಣೆ ಆದಂಗಾಯ್ತು. ಅಲ್ಲ, ಇಷ್ಟೊಂದು ಆದಾಯ ಇರೋ ವಕೀಲಿಗಿರಿ ಸನ್ನದ್ದನ್ನೇ ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿರೋ ಅವರೇ ನನಗೆ ಆದರ್ಶ. ಏನು ಗತಿಯಲ್ಲಿರೋ ನಾನು ಯಾಕೆ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಭಾಗವಹಿಸಬಾರ್ದು? ಜೈಲ್ಗಟ್ಟು.
ಬೇಕು. ಅಷ್ಟೇ ಹಿಡಿದು ಕೈ ಎತ್ತಲ್ಲ, ಸೂರ್ಯ ನಾರಾಯಣ ರಾವ್ ಉರಫ್ ಸೋರೆ ಆ ಕಡೆ ಇರೋ ನನ್ನ ಬೇರೆ ಸಲ್ಗಾಕು ಸರ್. ಊಟ ಸರಿ ಇಲ್ಲ ಅಂತ ಆರನೇ ಬ್ಯಾರಕ್ ನಲ್ಲಿ ಜೋರು ಭಾಷಣ ಮಾಡಿ ಎಲ್ರನ್ನು ಎತ್ಕೊಡ್ದನು. ನೀನೇ ತಾನೇ ಕ್ರಾಂತಿಕಾರಿ? ಏನೋ ನೀನು ಕ್ರಾಂತಿ ಮಾಡ್ತೀಯ, ಅದು ಈ ಜೈಲಲ್ಲಿ, ಅದು ಈ ಶಂಕರ್ ರಾವ್ ಎದುರುಗಡೆ. ನಿನಗೂ ಆಗೋದು ಏನ್ ನೋಡ್ತಾ ಇದ್ದೀರಾ? ನರಸಿಂಹಯ್ಯ, ನೀ ಹುಡುಗನ್ಗೆ ನೀವಾದ್ರೂ ಬುದ್ಧಿ ಹೇಳ್ರಿ. ಒಂದೂವರೆ ವರ್ಷ ಆಯ್ತು ಜೈಲಲ್ಲಿ ಕೊಳೆಯಾಕತ್ತಿ. ನೀನೇನಂತೀಯಪ್ಪ? ಕ್ಷಮಾಪಣ ಪತ್ರ ಬರ್ಕೊಡಲ್ಲ ಸರ್. ಮಿಸ್ಟರ್ ಜೈಲರ್ ನಮ್ಮ ಹುಡುಗ ಕಮಿಟೆಡ್ ಬಿಡಿ. ಇವನ್ಗೆ ಯಾಕೆ ಅಷ್ಟೊಂದು ಒತ್ತಾಯ ಮಾಡ್ತೀರ ನೀವು? ಇವನು ನಮ್ಮ ಜೊತೆಲೇ ಇರ್ತಾನೆ, ಅಪಾಯಕಾರಿ ಏನಲ್ಲ. ಆದ್ರೆ ನೀವು ಆ ಶಂಕರ್ನ ಕೊಂದ ರೀತಿ ಮಾತ್ರ ತುಂಬಾ ಅಮಾನವೀಯ. ನನ್ನ ಎದುರಿಗೆ ಘೋಷಣೆ ಕೂಗಿದ್ರೆ ನನ್ನ ಮೆದುಳು ಸಿಡಿಯುತ್ತೆ. ನನ್ನ ರೂಲರ್ ರುಚಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನ್ ಮಾಡೋದು? ಅಲ್ಲಿಂದ ಆದೇಶ ಆಗಿದೆ ನಿಮ್ಮನ್ನ ಮುಟ್ಟಬಾರ್ದು ಅಂತ. ಇಲ್ಲ ಅಂದಿದ್ರೆ ನಿಮಗೆಲ್ಲ ಇತ್ತು ಮಾರಿ ಹಬ್ಬ. ಆ ಸೂರ್ಯನಾರಾಯಣ ರಾವ್ ನನ್ನ ಬೇರೆ ಸಲ್ಗಾಕು. ಕೆಲಸ ಹೋದ್ರು ಹಾಕೋದಂತ ಕಲೆಕ್ಟರ್ ಮೊನ್ನೆ ವಾರ್ನ್ ಮಾಡಿದ್ದಾರೆ. ಹೌದಪ್ಪ, ಅಣ್ಣನ ಕೆಲಸ ಹೋದ್ರೆ ನಮಗ್ ಗಂಜ
ಚಿತಾವಣೆ. ನಾನು ಬಗ್ಲಿಲ್ಲ ಅಂತ ಅಣ್ಣನ ಕೆಲಸದ ಮೂಲಕ ಬಗ್ಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ಅಮ್ಮ, ಇವತ್ತಲ್ಲ ನಾಳೆ ನಾನು ಬಿಡುಗಡೆ ಆಗಿ ಬಂದು ದುಡಿತೀನಿ. ನೀನು ಏನು ಯೋಚನೆ ಮಾಡಬೇಡ. ನೀನ್ ಜೈಲಿಂದ ಬಂದ್ಮೇಲೆ ನೀನ್ ಯಾರು ಕೆಲಸ ಕೊಡ್ತಾರೆ ಹೇಳು. ನನ್ನ ಕೆಲಸದ ಗತಿ ಏನು ಅಣ್ಣ? ಬೇರೆ ಕಡೆ ಕೆಲಸ ಮಾಡು. ಚಳುವಳಿಗಾರರನ್ನ ಬಗ್ಗುಬಡಿಯೋದಕ್ಕೆ ಬ್ರಿಟಿಷರು ಏಜೆಂಟರು ಮಾಡೋ ಹುನ್ನಾರಕ್ಕೆಲ್ಲ ನಾನು ಸೊಪ್ಪು ಹಾಕಲ್ಲ. ನನಗೆ ಅಣ್ಣ ತಮ್ಮರ ಬಾಂಧವ್ಯಕ್ಕಿಂತ ದೇಶ ಮುಖ್ಯ. ನಮ್ಮ ಧ್ವನಿಯನ್ನು ಅಡಗಿಸೋದಕ್ಕೆ ಇವೆಲ್ಲ ಅವರು ಮಾಡ್ತಾ ಇರೋ ತಂತ್ರ. ಇದಕ್ಕೆ ಅಂಜಾರು ಯಾರು? ಸರಿಯಪ್ಪ, ನಿನಗೆ ಹೆಂಗ ಅನ್ಸುತ್ತೋ ಹಂಗೆ ಮಾಡು. ಮಾಧ್ವಾ, ನಡೀತ ಹೋಗೋಣ. ಅಂದ್ಕೋಬೇಡ, ಆದಷ್ಟು ಬೇಗ ನಾನು ಬಿಡುಗಡೆ ಆಗಿ ಬರ್ತೀನಿ. ನನ್ನ ಸರ್ವಿಸ್ ನಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಕೆಲಸ ಅನುಭವ ಇರೋಲ್ಲ ನೋಡೇ ಇರಲಿ. ಆ ವಿನಾಯಕ್ ಸರ್, ಇವಾಗ ಸೆಟ್ ಯೂನಿಫಾರ್ಮ್ ಕೊಡು. ಸರಿ ಸರ್. ಮತ್ತೊಂದು ವಿಷಯ ಸರ್, ನೀವು ಮಾಡಬೇಕಾದ ಕೆಲಸ ಚೆಕ್ಕರ್ ಕೆಲಸ, ಆದ್ರೆ ಕೆಲಸಕ್ಕೆ ಚೆಕ್ಕರ್ ಕೊಡಬಾರ್ದು. ಆಗ್ಲಿ ಸರ್. ಗುಡ್. ಸಂಜೆ 5-5:30
ನೀನ್ ಸಂಜೆ 5 ಗಂಟೆಗೆ ಆಫೀಸ್ ಬಂದ್ರೆ ಆಯ್ತಲ್ಲ. ಏ ಹಂಗಲ್ಲಪ್ಪ, ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ಲೇಬೇಕು, ಅಟೆಂಡೆನ್ಸ್ ಕಡ್ಡಾಯ. ಆದ್ರೆ ನನ್ನ ಕೆಲ್ಸ ಕಡಿಮೆ ಅಷ್ಟೇ. ಸೂರಿ, ನೀನ್ ಸ್ವಲ್ಪ ಬಿಡುವು ಮಾಡ್ಕೊಂಡಿದ್ರೆ ಒಳ್ಳೇದಿತ್ತು. ದುಡಿಬೇಕಲ್ಲ ದೋಸ್ತ್, ಎಷ್ಟು ದಿವಸ ಅಂತ ಎಲ್ಲದಕ್ಕೂ ನಿನ್ನನ್ನೇ ಅವಲಂಬಿಸ್ಕೊಂಡಿರೋದಕ್ಕೆ ನನಗೆ ಮನಸ್ಸಿಲ್ಲ. ಬಿಡ್ತು ಅನ್ನು ಸೂರಿ, ನಿನಗೆ ಸಹಾಯ ಮಾಡೋದ್ರಲ್ಲಿ ನನಗೆ ಹೆಚ್ಚು ಖುಷಿ ಇದೆ. ಇಲ್ಲದಿದ್ರೆ ನನ್ನ ಶ್ರೀಮಂತಿಕೆಗೆ ಯಾವುದೇ ಅರ್ಥ ಇಲ್ಲ. ಆ ನಿನ್ನಾಗಿ ಒಬ್ಬ ಗೆಳೆಯ ಮದ್ರಾಸ್ನಲ್ಲೂ ಇದ್ದ, ವೇಲಾಯುಧನ್ ಅಂತ. ಯಕ್ಮೋರಿಂದ ಮರೀನಾ ಬೀಚ್ವರೆಗೂ ನಡೆದೇ ಬರ್ತಿದ್ದ. ನಾನು ಅವನಿಗೊಂದು ಸೈಕಲ್ ಕೊಡಿಸಿದ್ದೆ. ಆ ಸೈಕಲ್ನಲ್ಲಿ ಅವನು ಮದ್ರಾಸ್ನೆಲ್ಲ ಸುತ್ತಿ ಸುತ್ತಿ ಎಲ್ಲ ಸ್ತಂಭಗಳಲ್ಲೂ ನಮ್ಮ ಕೆಂಬಾವುಟ ಹಾರಿಸಿದ ಕೀರ್ತಿ ಅವನಿಗೆ. ನಾನು ಭೂಗತಾಗಿದ್ದಾಗ ಅವನು ಊರಲ್ಲೇ ರೈತಾಪಿ ಕೆಲಸ ಮಾಡ್ಕೊಂಡಿದ್ದೆ. ನನ್ನ ಕಷ್ಟ ಕಾಲದಲ್ಲಿ ಕಾಪಾಡಿದವನು ನೀನೇ ತಾನೆ. ಈಗ ಮುಂಚೆ ಅಷ್ಟು ತಾಪತ್ರಯಗಳಿಲ್ಲ. ನಿನಗೆ ಗೊತ್ತಿರೋ ವಿದ್ಯಾರ್ಥಿಗಳಿಗೆಲ್ಲ ತಿಳಿಸು, ಬೆಂಗಳೂರಿನಲ್ಲಿ ಸ್ಟೂಡೆಂಟ್ ಆರ್ಗನೈಸೇಷನ್ ಅನ್ನ ಬಲಿಷ್ಠವಾಗಿ ಕಟ್ಟಲಿಕ್ಕೆ ನಾನೀಗ ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ಸಂಗಾತಿಗಳು ಕೈ ಜೋಡಿಸಿದ್ದಾರೆ. ಬನಶಂಕರಿ ಏರಿಯಾದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡೋಣ. ಓಎಸ್ ಮಾಡೋಣ. ಮುಖ್ಯ ಭಾಷಣಕಾರರು ಯಾರು? ಕಾಮ್ರೇಡ್ ಹರಿ ಸರ್ವೋತ್ತಮರಾವ್, ಆಂಧ್ರ ಪ್ರದೇಶದವರು. ಈ ವಿ ಎಸ್ ಕೃಷ್ಣಯ್ಯರ್, ಕಲ್ಲೂರು ಸುಬ್ಬುರಾವ್ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದವರು ವಿದ್ಯಾರ್ಥಿ ಕಾಂಗ್ರೆಸ್ ಅನ್ನ ಹೊಸ ಸಂಘಟನೆಯನ್ನು ಆರಂಭಿಸ್ತಾ ಇದ್ದಾರಂತೆ. ಹೌದು, ನಮ್ಮ ಸಂಘಟನೆಗೆ ಕೌಂಟರ್ ಕೊಡ್ಲಿಕ್ಕೆ. ಅವರು ನಮಗೆ ದೇಶ ದ್ರೋಹಿಗಳ ಒಕ್ಕೂಟ ಅಂತ ಕರೀತಾರೆ, ಗೊತ್ತಾ ನಿಮ್ಗೆ? ಗೊತ್ತಿದೆ. ರ್ಯಾಡಿಕಲ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಕೇಳಿದ್ರೆ ಸಾಕು, ಕೆಲವರಿಗೆ ಮೈಯೆಲ್ಲ ಉರಿಯುತ್ತೆ. ಏನ್ ಮಾಡಕ್ಕಾಗುತ್ತೆ, ಅವ್ರಿಗೆಲ್ಲ ಭಯ. ಒಂದು ವೇಳೆ ಈ ಕುಡುಗೋಲು ಸುತ್ತಿಗೆ ತಮ್ಮ ಬಂಡವಾಳಕ್ಕೆ ಪೆಟ್ಟು ಕೊಟ್ಟು ಸಮತಾವಾದ ಏನಾದರೂ ಅಸ್ತಿತ್ವಕ್ಕೆ ಬಂದ್ಬಿಟ್ರೆ ತಮ್ಮ ಮನೆ ಮಠ ಎಲ್ಲ ಸರ್ಕಾರದ ವಶವಾಗಿಬಿಡುತ್ತೆ ಅಂತ ಭಯ ಅವರಿಗೆ. ಸಾಮ್ಯವಾದ ಭಾರತದಲ್ಲಿ ನೆಲೆಯುರುತ್ತ ಕೃಷ್ಣನ್? ಖಂಡಿತವಾಗಿ. ದುಡಿಯುವ ಜಗತ್ತಿನ ಎಲ್ಲ ಕಾರ್ಮಿಕರು ಒಂದಾಗಿ ಆಗ್ತಾರೆ. ನಮ್ಮ ನಡುವೆ ರಾಜಕೀಯ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಮಾರ್ಕ್ಸ್ನ ಗತಿತಾರ್ಕಿಕ ಸಿದ್ಧಾಂತಕ್ಕೆ ಪ್ರಪಂಚದಾದ್ಯಂತ ಸ್ವಾಗತ ಸಿಕ್ಕಿದೆ. ಚಿಲಿ, ಲ್ಯಾಟಿನ್ ಅಮೆರಿಕಾ, ಕ್ಯೂಬಾದಂಥ ರಾಷ್ಟ್ರಗಳು ಸಾಮ್ಯವಾದದಿಂದ ಲಿಬರೇಟ್ ಆಗಿವೆ. ಆ ಕೆಂಪು ಚೀನಾದ ಸಾಧನೆ ಸಾಧಾರಣವಾದದ್ದೆ. ಥೀಸಿಸ್ ಪ್ಲಸ್ ಆಂಟಿಥೀಸಿಸ್ ಈಜಿಕ್ವಲ್ ಟು ಸಿಂಥಸಿಸ್ ಭಾರತವನ್ನು ಖಂಡಿತ ಬದಲಾಯಿಸುತ್ತೆ. ಕಮ್ಯುನಿಸಮ್ಗೆ ಭಾರತಕ್ಕಿಂತ ಅತ್ಯುತ್ತಮವಾದ ನೆಲೆ ಮತ್ತೊಂದಿಲ್ಲ ಅಂದ್ರೆ. ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಅನ್ನ ಒಂದು ಬಲಿಷ್ಠ ಸಂಘಟನೆಯನ್ನಾಗಿಸೋದಕ್ಕೆ ನಾವು ಬೆಂಗಳೂರು ಸ್ಟೂಡೆಂಟ್ ಅಸೋಸಿಯೇಷನ್ ಅನ್ನ ಬಲವಾಗಿ ಸಂಘಟಿಸೋಣ. ಆದರೂ ನನಗೊಂದು ಅನುಮಾನ ಕಾಮೆಂಟ್, ಜಾತಿವಾದವು ಮಾರ್ಕ್ಸ್ ವಾದವನ್ನ ನುಂಗಿ ಬಿಡ್ಬೋದಾ ಅಂತ. ಅಂತ ಅನುಮಾನ ಇಟ್ಕೊಳ್ಳೇಬೇಕು. ಭಾರತದಲ್ಲಿ ಬಂಡವಾಳಶಾಹಿ ಬೂರ್ಜುವಾಗಳು ಬೆಳೆಯದಂತೆ ತಡೆಯುವ ಜವಾಬ್ದಾರಿ ನಮ್ಮ ಟ್ರೇಡ್ ಯೂನಿಯನ್ಗಳದ್ದು. ಯಾಕಂದ್ರೆ ಉತ್ಪಾದನೆ ಇಲ್ಲದೆ ಬಂಡವಾಳ ತನ್ನ ಅಸ್ತಿತ್ವವನ್ನು ಹೊಂದಲು ಸಾಧ್ಯವೇ ಇಲ್ಲ. ಉದ್ದಿಮೆಗಳು ಬೆಳೆದಂತೆ ನಗರಗಳು, ನಗರಗಳು ಬೆಳೆದಂತೆ ಕಾರ್ಮಿಕರು, ಕಾರ್ಮಿಕರು ಬೆಳೆದಂತೆ ಉತ್ಪಾದನೆ, ಉತ್ಪಾದನೆ ಬೆಳೆದಂತೆ ಬಂಡವಾಳ, ಬಂಡವಾಳ ಬೆಳೆದಂತೆ ಖಾಸಗಿ ಒಡೆತನವು ಈ ದೇಶದಲ್ಲಿ ಪ್ರಬಲವಾಗುತ್ತೆ. ಬಹುಶಃ ಶ್ರೀಮಂತನಾಗಿಯೇ ಹುಟ್ಟಿರೋ ನಿನಗೆ ಅರ್ಥವಾಗದೇ ಇರ್ಬೋದು ಕಾಮ್ರೇಡ್, ಬಡವನಾಗಿಯೇ ಬದುಕ್ತಾ ಇರೋ ನನಗೆ ಅರ್ಥ ಆಗುತ್ತೆ. ಜನಗಳ ಮಧ್ಯೆ ಕೆಲಸ ಮಾಡ್ತಾ ಮಾಡ್ತಾ ನನ್ನ ಚಿಂತನೆಗಳನ್ನು ನಾನು ಬಂಡವಾಳದ ಕೈಗೆ ಕೊಟ್ಟಿಲ್ಲ ಕಾಮ್ರೇಡ್. ಡಿಯರ್ ಕೃಷ್ಣನ್ ಎಂ ಎಸ್, ಕಾಮ್ರೇಡ್ ಎಂ ಎಸ್ ಕೃಷ್ಣನ್, ನೀನು ಬರೀ ನನ್ನ ಕ್ಲಾಸ್ಮೇಟ್ ಅಷ್ಟೇ ಅಲ್ಲ, ಡಿಯರ್ ಕಾಮ್ರೇಡ್. ರ್ಯಾಡಿಕಲ್ ಸ್ಟೂಡೆಂಟ್ ಅಸೋಸಿಯೇಷನ್ ಮದ್ರಾಸ್ನಿಂದ ಬೆಂಗಳೂರಿಗೆ ಬರಲಿಕ್ಕೆ ನೀನೇ ಕಾರಣ. ನಾನು ಕಮ್ಯುನಿಸಂ ಬರಲಿಕ್ಕೂ ನೀನೇ ಕಾರಣ. ಅಭಿಪ್ರಾಯ ಭಿನ್ನತೆ ಎಂಬುದು ಸಹ ಬಂಡವಾಳದ ಸುತ್ತಲೇ ಸುತ್ತುತ್ತಿರುತ್ತೆ. ಅದು ತನ್ನ ಚಿಂತನಾ ಕ್ರಮವನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತೆ. ಹಾ, ಕಮ್ಯುನಿಸಂ ಹೆಚ್ಚು ದಟ್ಟವಾಗಿ ಹರಡಿರುವ ಮಂಗಳೂರು ಪ್ರದೇಶವೇ ಅದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಜರ್ಮನಿಯಿಂದ ಬಂದ ಬಾಷೆಲ್ ಮಿಷನ್ ಅವರು ನಮ್ಮ ಚಾವಣಿಗೆ ಹೆಂಚಿನ ಫ್ಯಾಕ್ಟರಿ ತಂದಂತೆಯೇ ಅದರ ಜೊತೆಯಲ್ಲಿ ರಷ್ಯಾದ ಕಮ್ಯುನಿಸಂ ಬರಲಿಕ್ಕೂ ಅವಕಾಶ ಮಾಡಿಕೊಟ್ರು. ಈ ಕಾಂಗ್ರೆಸ್ನವ್ರಿಗೆ ಕಮ್ಯುನಿಸಂನ ವಿದ್ಯಾರ್ಥಿಗಳಿಗೆ ಹರಡಬಾರದು ಅಂತ. ಒಂದು ವೇಳೆ ಕಮ್ಯುನಿಸಂ ಏನಾದರೂ ಅಸ್ತಿತ್ವಕ್ಕೆ ಬಂದರೆ ತಮ್ಮ ವೈಯಕ್ತಿಕ ಆಸ್ತಿ ಲಾಭಕ್ಕೆ ನಷ್ಟ ಆಗುತ್ತೆ ಅಂತ ಭಯ ಅವ್ರಿಗೆ. ಇರಲಿ ಬಿಡು, ಆದರೂ ನಾವು ಕಟ್ಟೋ ವಿದ್ಯಾರ್ಥಿ ಸಂಘಟನೆಯನ್ನು ಅವರು ಎಂದಿಗೂ ತಡೆಯೋದಕ್ಕಾಗೋದಿಲ್ಲ. ಎಸ್, ಗೆಲುವು ನಮ್ಮದು, ಗೆಲುವು ನಮ್ಮದು.
ಇಂದಿಗೂ ಎಂದಿಗೂ ಗೆಲುವು ನಮ್ಮದು, ಇಂದಿಗೂ ಎಂದಿಗೂ ಗೆಲುವು ನಮ್ಮದು. ಸೂರಿ ಸ್ಟೂಡೆಂಟ್
ನೀನೇ ತುಂಬಬೇಕು, ನನ್ನ ಜೇಬನ್ನು ನೀನೇ ತುಂಬಬೇಕು. ಆಯ್ತಪ್ಪ, ಖಂಡಿತ ತುಂಬೋಣ. ನಾನು ಸ್ವಲ್ಪ ಖರ್ಚಿನ ಬಾಪ್ಗೆಲ್ಲ ನೋಡ್ಕೊಳ್ತೀನಿ ಸರಿ. ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಕಾಮ್ರೇಡ್ಸ್ ತಪ್ಪಿಸ್ಬಿಡ್ರಿ. ಪ್ರದೇಶ ಸಮಾಚಾರ ಓದುತ್ತಿರುವವರು ಎ.ಎಸ್. ಮೂರ್ತಿ. ನಿನ್ನೆ ನಡೆದ ಸೆಂಟ್ರಲ್ ಕಾಲೇಜ್ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ವಿದ್ಯಾರ್ಥಿ ನಾಯಕರಾದ ದಯಾನಂದ್ ಸಾಗರ್ ಅವರು ಜಯಶೀಲರಾಗಿದ್ದಾರೆ. ದಯಾನಂದ್ ಸಾಗರ್ ಅವರು ತಮ್ಮ ಪ್ರತಿಸ್ಪರ್ಧಿಯಾದ ಸೂರ್ಯನಾರಾಯಣ್ ಅವರನ್ನು ಸೋಲಿಸಿರುತ್ತಾರೆ. ಕಾರ್ಯಕ್ರಮದ ಅತಿಥಿಗಳನ್ನಾಗಿ ತಂಬು ಚೆಟ್ಟಿ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುವುದು ಎಂದು ದಯಾನಂದ್ ಸಾಗರ್ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರತಿಭಟನೆ ಮಾಡೋದು
ನಮ್ಮ ಹಕ್ಕು. ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ, ಜಗಳ ಅಲ್ಲ. ನಾನು ಚಳುವಳಿಯ ಕೂಸು. ನೀವು ಕಮ್ಯುನಿಸ್ಟ್ ತುತ್ತೂರಿಗಳು, ನೀವೇ ಕಾಂಗ್ರೆಸ್ನವರ ತುತ್ತೂರಿಗಳು ತಾನೇ. ಇಲ್ಲ ಗುಂಡದ ಏನ್ರಿ ಇದೆಲ್ಲ? ದಯಾನಂದ್, ಇದೇನಾ ನಿಮ್ ಲೀಡರ್ಶಿಪ್? ಸೋರಿ, ಏನ್ ನಿನ್ನ ಅವಸ್ಥೆ? ನೀನು ಬಾಸಭ್ಯ ವಿದ್ಯಾರ್ಥಿ ಅಂತ ಈ ಕಾಲೇಜಲ್ಲಿ ನಿನಗೆ ಸೀಟ್ ಕೊಟ್ರೆ ನೀನು ಓದ್ತಾ ಇರೋದು ಇದೇನಾ? ದಯಾನಂದ್ ಸಾಗರ್ ಒಬ್ಬ ಶ್ರೀಮಂತ ಮಗನಪ್ಪ, ಅವನ್ ಹೆಂಗ ನಡೆಯುತ್ತೆ ನಿಂದೇ ಇಲ್ಲ ನೋಡ. ಈಗ ಅರ್ಧಿರೋ ಶೆಟ್ಟಿಗೆ ಬದ್ರಿ ಶೆಟ್ಟಿ ಇದೆ ನಿನ್ನ ಹತ್ರ. ಡಿಫ್ರೆನ್ಸ್ ಇರಲಿ, ಅದು ಹೆಲ್ದಿ ಆಗಿರ್ಬೇಕು. ಅದ್ ಬಿಟ್ಟು ಹೀಗೆಲ್ಲ ಹೊಡೆದಾಟ ಬಡ್ದಾಟ ಮಾಡೋದು ಸರಿಯಲ್ಲ. ಇದು ಕಾಲೇಜು, ವಿದ್ಯೆ ಕಲಿಸೋ ಕೇಂದ್ರ. ಫೈಟ್ ಮಾಡೋದನ್ನ ಕಲಿಸೋದಿಲ್ಲ, ಮೈಂಡ್ ಇಟ್. ಹೇಳಿ ಸರ್, ಚೆನ್ನಾಗಿ ಹೇಳ್ತಾ ಇದ್ದೀರಿ. ನಮ್ ಗೆಸ್ಟ್ ನಾವು ಮನ ಮಾಡಿದ್ರೆ ಸುಮ್ಮನೆ ಆಗುತ್ತೆ ಸರ್. ಅವ್ರ ಗೆಸ್ಟ್ ಬ್ರಿಟಿಷರ ಏಜೆಂಟ್ ಸರ್. ನೀವು ನೀವೆಲ್ಲ ದಯಾನಂದ್, ನೀವೆಲ್ಲ ಹಿಂಗೆ ಜಗಳ ಮಾಡ್ತಾ ಇದ್ರೆ ಈ ಸೆಂಟ್ರಲ್ ಕಾಲೇಜ್ ಪ್ರಿನ್ಸಿಪಲ್ ಸಿ ಡಿ ನರಸಿಂಹಯ್ಯ ಆಗಿರೋ ನನ್ನ ಮರ್ಯಾದೆ ಏನಾಗಬೇಕು? ನೋಡಿ, ನಿಮ್ ಫಂಕ್ಷನ್ ನಡೀಕೊಡ್ದು. ನಾನು ಹೇಳ್ತಾ ಇದ್ದೀನಲ್ಲ, ಯು ಮಸ್ಟ್ ಕ್ಯಾನ್ಸಲ್ ಯುವರ್ ಪ್ರೋಗ್ರಾಮ್. ಸಾಂಕೇತಿಕವಾಗಿ ಅರೆಸ್ಟ್ ಮಾಡಿದೀವಿ. ನಾವು ಅದನ್ನೇ ಸರ್ ಕೇಳ್ತಾ ಇರೋದು. ದಯಾನಂದ್ ಸಾಗರ್ ಕ್ಯಾಂಪ್ ಬಂದಿಸಲಿಲ್ಲ, ಅವ್ರ
ನೋಡಿ ಸರ್, ಮಲ್ಲೇಶ್ವರಂನಲ್ಲಿ ನಾವೆಲ್ಲ ಫೀಸ್ ಕಟ್ಟಕ್ಕಾಗದೆ ಹೋಟೆಲ್ಗಳಲ್ಲಿ ತಟ್ಟೆ ತೊಳಿತಿದ್ವಿ. ನಮಗೆ ಫೀಸ್ ಕಟ್ಟಿ ಹೋದಾಗ ಸಹಾಯ ಮಾಡಿದ್ರೆ ಲೀಡರ್ ಸೂರ್ಯ ನಾವು ಬಿಡುಗಡೆಗೊಳಿಸಿ. ಸರಿ ಸರಿ, ನಿಮ್ಮ ಮಾತುಗಳಿಂದ ನಾನು ಸೂರ್ಯನ ಬಿಡುಗಡೆ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಪ್ರಿನ್ಸಿಪಾಲಿಂದ ಫೋನ್ ಬರಲಿ, ಆಮೇಲೆ ನೋಡೋಣ. ಸರ್ ಸರ್ ನಮಸ್ಕಾರ ಸರ್. ಹಾಂ ಸರ್ ಬಂದಿದ್ದಾರೆ. ಇನ್ನೂ ಇಲ್ಲ ಸರ್. ಹೌದಾ ಸರ್? ಹಾಂ ಸರಿ ಸರ್ ಸರಿ ಸರ್. ಪಿಸೆ ಸರ್, ಆ ಸೂರ್ಯನ ಬಿಡುಗಡೆ ಮಾಡು. ಏ ಸರ್, ಸೂರಿಗೆ ಆರ್ಗನೈಸೇಷನ್ ಸಂಘ ಅನ್ಕೊಂಡು ಜೀವನನ ಹಾಳು ಮಾಡ್ಕೋಬೇಕು. ಚೆನ್ನಾಗಿ ಹೋಗ, ಒಂದ್ ಕೆಲಸ ಹಿಡಿ, ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಬಾಳಿ. ಹೋಗಿ ಸ್ಟೂಡೆಂಟ್ ಲೀಡರ್ ಸೂರಿಗೆ. ನನ್ನದು ಕಷ್ಟ ಜೀವನ. ಅಯ್ಯೋ, ಎಲ್ರದ್ದು ಕಷ್ಟದ ಜೀವನವೇ ಅಲ್ವೇ?
ಅಂತ. ನನ್ನ ಗಂಡ ಸಂಬಳ ತರ್ತಾನೆ, ಊರೂರು ಸುತ್ತಾಡಿಸ್ತಾನೆ, ಸೀರೆ ಬಟ್ಟೆ ಕುಡಿಸ್ತಾನೆ, ಸಿನಿಮಾ ಟೂರು ಅಂತ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡೇನಾದ್ರೂ ನನ್ನನ್ನು ಮದುವೆ ಆಗಕ್ಕೆ ಒಪ್ಪಿದ್ರೆ ಅದು ಸರಿಯಲ್ಲ. ಈಗಲೇ ಹೇಳ್ತಿದ್ದೀನಿ, ನಾಳೆ ದಿನ ಏನಾದರೂ ಮದುವೆ ಆದ ಮೇಲೆ ಜಾಬಿಟೆ ಬಾರಿಸಿದ್ರೆ ನಾನು ಕೇಳೋಣ. ಅದು ನಿಮ್ಮ ಪ್ರಾಂತ ಯಶೋಧ, ಯೋಗ್ಯತೆ ಇರೋಂಥ ವರ, ಜಾತಿ ಇದೆ, ಏನಂತೀಯಮ್ಮ ಹಿಂದಲ್ಲ ನಾಳೆ ದುಡಿತಾನೆ. ನನ್ನ ಮಗಳು ತುಂಬ ನಾಚಿಕೆ ಸ್ವಭಾವದವಳು, ನೀವೇನಂತೀರಮ್ಮ? ಒಪ್ಪಿಗೆ ಸರಿ ನಿಮಗೆ ಒಪ್ಪಿಗೆ ಅಂದ್ರೆ ಆದಷ್ಟು ಬೇಗ ಮದುವೆಗೆ ತಯಾರಿ ಮಾಡ್ಕೊಂಡ್ಬಿಡೋಣವೆ. ಆಗ್ಬೋದು. ಹಾ ಸರಿನಮ್ಮ. ಸಮಸ್ಯೆ ಬಗ್ಗೆ ಒಂದು ಪರಿಹಾರ ಸೂಚಿ ಕಾಮ್ರೇಡ್. ಇಂಥ ಸಮಸ್ಯೆಗೆಲ್ಲ ನಮ್ಮ ಎಂ ಎಸ್ ಕೃಷ್ಣನ್ ಅವರೇ ಒಂದು ಪರಿಹಾರ ತೋರಿಸ್ತಾರೆ. ರಾಮರಾವು, ಶ್ರೀರಾಮುಲು, ಮರಿದಾಸ್ ಅವರೇ, ಬೆಂಗಳೂರಿನಲ್ಲಿ ಕಾರ್ಮಿಕ ಚಳವಳಿ ಕಟ್ಟಲಿಕ್ಕೆ ನಮ್ಮ ಸೂರಿನೇ ಸರಿಯಾದ ವ್ಯಕ್ತಿ. ಹೌದೌದು. ಎಸ್ ಕಾಮ್ರೇಡ್, ಆದ್ರೆ ಸೂರಿ ಇತ್ತೀಚೆಗೆ ತಾನೇ ಮದುವೆ ಆಗಿದ್ದಾರೆ, ಏನ್ ಮಾಡೋದು ನೋಡ್ರಿ? ಸೂರಿಗೆ ಚಳವಳಿ, ಮದುವೆ, ಜೈಲು ಯಾವುದಕ್ಕೂ ವ್ಯತ್ಯಾಸ ಇಲ್ಲ ರೀ. ಯಶಸ್ವಿಗೊಳಿಸಿದ ಕೀರ್ತಿ ನಮ್ ಸೂರಿಗೆ ಸಲ್ಲಬೇಕು. ವಿಶೇಷ ಅಂದ್ರೆ ಅವರಿನ್ನೂ ನಮ್ಮ ಪಾರ್ಟಿಗೆ ಸದಸ್ಯರೇ ಆಗಿಲ್ಲ. ಹೌದಾ? ಹೌದು. ಸಿಪಿಐ ಪಕ್ಷ ಭಾರತ ಪಾಕಿಸ್ತಾನ ದ್ವಿರಾಷ್ಟ್ರ ತತ್ವಕ್ಕೆ ಒಪ್ಪಿಗೆ ನೀಡಿತ್ತು, ಹಾಗೂ ಮುಸ್ಲಿಂ ಲೀಗ್ ಬಗ್ಗೆ ಮೃದು ಧೋರಣೆ ತಾಳಿದ್ದು ಸೂರಿಗೆ ಇಷ್ಟ ಇರಲಿಲ್ಲ. ನಾನು ಉಪಾಧ್ಯಾಯ ನೋಡಪ್ಪ, ದೇಶ ವಿಭಜನೆ ಆದ್ಮೇಲಾದ್ರೂ ನಿನ್ನ ನಿಲುವನ್ನ ಬದಲಾಯಿಸ್ಕೊಂಬಾರಯ್ಯ ಅಂತ ಎಷ್ಟೋ ಸರ್ ಹೇಳಿದ್ರು, ಆತ ಕೇಳಲಿಲ್ಲ. ಬಹುಶಃ ಇವತ್ತಲ್ಲ ನಾಳೆ ಪಾರ್ಟಿ ಮೆಂಬರ್ ಆಗ್ತೀನಿ ಅನ್ನೋ ವಿಶ್ವಾಸ ನಮ್ಮಿಬ್ರು. ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ಸಂಸ್ಥಾನ ಭಾರತ ಸರ್ಕಾರಕ್ಕೆ ಸೇರ್ಬೇಕೋ ಬೇಡುವಂತ ಚೌಕಾಸಿ ಮಾಡ್ತಿದ್ದಾಗ ಕೆಂಗಲ್ ಹನುಮಂತಯ್ಯನವ್ರ ಜೊತೆ ಸೇರಿ ಮೈಸೂರು ಚಲೋ ಮಾಡಿದ ಕೀರ್ತಿ ನಮ್ಮ ಕಾಮ್ರೇಡ್ ಸೂರಿ ಅವರು. ಬಂಗಾಳದಲ್ಲಿ ತಲೆದೋರಿದ ಬರಗಾಲ ನಿಧಿಗಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹಣ ಸಂಗ್ರಹ ಮಾಡಿದ ಕೀರ್ತಿ ನಮ್ಮ ಕಾಮ್ರೇಡ್ ಸೂರಿಗೆ ಸಲ್ಲಬೇಕು. ಸ್ವತಂತ್ರದ ಬೆನ್ನಿಗೆ ಬಂದ ಬೇತಾಳ ಎಂದರೆ ಹಿಂದೂ ಮುಸ್ಲಿಂ ಕೋಮು ಸಂಘರ್ಷ. ಇಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ಶಾಂತಿ ಸೌಹಾರ್ದತೆ ಕಾಪಾಡಲು ಹೋರಾಡುವಂತೆ. ಹೌದು, ಸೂರಿ ಗುಡಿಸಲಿನಲ್ಲಿ ಉರಿಯುವ ಹಣತೆ, ಆ ಹಣತೆಯ ಬೆಳಕು ನನ್ನ ಜೀವನವನ್ನೂ ಬದಲಾಯಿಸಿತು. ಒಂದು ವೇಳೆ ಸೂರಿ ಏನಾದರೂ ನನ್ನ ಗೆಳೆಯ ಆಗದೇ ಇದ್ದಿದ್ರೆ ನಾನಿಷ್ಟಕ್ಕೆ ಹಣ ಹಣ ಎನಿಸುವ ಯಂತ್ರ ಆಗಿರ್ತಿದ್ದೆ. ಸೂರಿ ನನ್ನಲ್ಲಿ ಹೋರಾಟದ ಬೀಜ ಬಿತ್ತದ. ಮದ್ರಾಸ್ನಲ್ಲಿ ನಾನು ಕಾಲೇಜ್ ಓದಿದ್ದಕ್ಕಿಂತ ಭೂಗತ ಹೋರಾಟಗಾರರ ಜೊತೆಗಿದ್ದೆ ಹೆಚ್ಚು. ಸರ್ಕಾರ ಕಮ್ಯುನಿಸ್ಟ್ ಪಕ್ಷವನ್ನ ನಿಷೇಧ ಮಾಡಿತ್ತು. ಅಂತ ಸಂದರ್ಭದಲ್ಲೂ ಸಹ ನನ್ನ ಗೆಳೆಯ ಗುರು ಎಲ್ಲ ಸೂರಿನೇ ಆಗಿದ್ದ. ಎಸ್ ಕಮ್ರೆಂಡ್, ಸೂರಿ ಎಂದರೆ ಒಂದು ಸ್ಪಾರ್ಕ್, ಸಿಡಿಲಿನ ಮಿಂಚು, ಹೋರಾಟದ ಕಿಚ್ಚು. ಉಪಾಧ್ಯಾಯರೇ, ಪಕ್ಷದ ಸದಸ್ಯತ್ವವನ್ನು ಕೊಟ್ಬಿಡಿ. ಖಂಡಿತವಾಗಲು, ನಾನು ಈಗಾಗಲೇ ಅವರ ಹೆಸರು ಒಂದು ರಸೀದಿ ಬರೆದಿಟ್ಟಿದ್ದೀನಿ, ಕೊಡೋದಷ್ಟೇ ಬಾಕಿ ಇದೆ. ಈಗಷ್ಟೇ ಮದುವೆ ಆಗಿದ್ದಾರೆ, ಬಿಡಿ ಒಂದ್ ಸ್ವಲ್ಪ ದಿನ ಹೆಂಡತಿ ಜೊತೆ ಸುತ್ತಾಡ್ಕೊಂಡಿರ್ಲಿ. ನಾಗೆ, ನಿಮ್ಗೆ ಹೇಳಿ ಎಷ್ಟು ದಿನ ಆಯ್ತ್ರಿ ಆ ಪಾಂಪ್ಲೆಟ್ಸ್ ಎಲ್ಲ ಹಂಚಿದ್ರ? ಇಲ್ಲ ತಂಬಡಿ, ಮೂರ್ ಜನ ನೋಡಿ ಹೆಂಡತಿ ಜೊತೆ ಸುತ್ತಾಡೋದ್ ಬಿಟ್ಟು ಪಾರ್ಟಿ ಆಫೀಸಿಗೆ ಬಂದಿದ್ದಾನೆ. ಆ ಥರ ಜಾಯ್ ಮಾಡ್ದವ್ನೆ.
ಬನ್ನಿ ಕಾಮ್ರೇಡ್, ನಿಮ್ ದಾರಿನೇ ಕಾಯ್ತಾ ಇದ್ರಿ. ಏನಪ್ಪ ಏನಂತಾರೆ ಮೇಡಮ್ ಯಶೋಧ ಅವರು? ಇನ್ನೇನಂತಾರೆ, ಹೋರಾಟ ಹಾರಾಟ ಇದು ಯಾವುದು ಬೇಡ, ಯಾವುದಾದ್ರೂ ಒಂದು ನೌಕರಿ ಹಿಡಿರಿ ಅಂತಾರೆ. ಅದಕ್ಕೆ ನೀನು ಪಾರ್ಟಿ ಮೆಂಬರ್ ಆಗ್ದೇನೆ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯಾ? ಚೇ, ಹಾಗೇನಿಲ್ಲ ಮರಯ್ಯ. ಹಾಗಾದ್ರೆ ಪಕ್ಷ ಸದಸ್ಯತ್ವ ತಗೊಂಬಿಡಿ. ಓ, ಯಾಕಾಗ್ಬಾರ್ದು ನೋಡಿ, ನಾನೀಗ ಯಾರ ಕೈ ಕೆಳಗೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಕಾಮ್ರೇಡ್ ಉಪಾಧ್ಯಾಯರವರು, ನನ್ನನ್ನ ಕಮ್ಯುನಿಸ್ಟ್ ಪಾರ್ಟಿ ಸದಸ್ಯನನ್ನಾಗಿ ಮಾಡ್ಕೊಡಿ, ಅದರ ಶುಲ್ಕವನ್ನ ಕೃಷ್ಣನ ಹತ್ರ ಇಸ್ಕೊಡಿ. ಇರ್ಲಿ ಕೃಷ್ಣ. ಸೂರ್ಯವರು, ನಿಮ್ ಸದಸ್ಯತ್ವ ಶುಲ್ಕವನ್ನ ನಾನೇ ಕೊಡ್ತೀನಿ. ನಿಮ್ ಹೆಸರು ಬರೆದಿಟ್ಟಿರೋ ರಸೀದಿ ಬಹಳ ದಿನಗಳಿಂದ ನನ್ನ ಹತ್ರ ಉಳಿದಿದೆ, ಬನ್ನಿ ಒಂದು ಸಹಿ ಹಾಕ್ಬಿಟ್ಟು ಈ ರಸೀದಿ ತ. ಸಂತಸದ ಸುದ್ದಿ, ಕಾಮ್ರೇಡ್ ಸೂರ್ಯವರನ್ನ ಕಮ್ಯುನಿಸ್ಟ್ ಪಕ್ಷದ ಬೆಂಗಳೂರು ಜಿಲ್ಲಾ ಘಟಕಕ್ಕೆ ಕಾರ್ಯದರ್ಶಿಯನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೇವೆ. ನನಗಿಂತ ಕೃಷ್ಣನ ಮಾಡಿದ್ರೆ ಚೆನ್ನಾಗಿತ್ತು, ಇಲ್ಲ ಈ ಮೂರು ಜನ ಹಿರಿಯರಲ್ಲಿ ಯಾರಾದ್ರೂ ಒಬ್ರನ್ನ ಮಾಡಿದ್ರೆ ಚೆನ್ನಾಗಿತ್ತು. ಕಾಮ್ರೇಡ್ ಕೃಷ್ಣನ್ ಅವರೇ ನಿಮ್ಮ ಹೆಸರನ್ನ ಸೂಚಿಸಿರೋದು ಕಾಮ್ರೇಡ್. ಅದಲ್ಲದೆ ಈ ಮೂರು ಜನನು ಸೂರ್ಯ ಆದ್ರೆ ನಾವು ಆಗಿದ್ದಕ್ಕಿಂತ ಜಾಸ್ತಿ ಅನುಕೂಲ ನಮ್ಮ ಪಾರ್ಟಿಗೆ ಆಗ್ತದೆ ಅನ್ನೋದು ಅವ್ರ ಅಭಿಪ್ರಾಯ. ಹೌದು ಕಾಮ್ರೇಡ್, ನಿಮ್ಮೆಲ್ಲರ ಅಭಿಪ್ರಾಯಕ್ಕೆ ನಾನು ತಲೆ ಬಾಕ್ತೀನಿ. ಬಹಳ ಸಂತೋಷ. ಕಾಮ್ರೇಡ್ ಸೂರ್ಯವರು ಕಮ್ಯುನಿಸ್ಟ್ ಪಕ್ಷದ ಬೆಂಗಳೂರು ಜಿಲ್ಲಾ ಘಟಕಕ್ಕೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದು ನಮಗೆಲ್ಲ ಸಂತಸ ತಂದಿದೆ. ಸೂರ್ಯವರ ಮುಂದಾಳತ್ವದಲ್ಲಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಇನ್ನು ಶಕ್ತಿ ತುಂಬುವ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ, ಭರವಸೆ ಕೂಡ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೂರ್ಯವರು ಬೆಂಗಳೂರಿನ ಕಾರ್ಮಿಕರ ಚಳವಳಿಯನ್ನ ಮುನ್ನಡೆಸಿಕೊಂಡು ಹೋಗಲಿ ಅನ್ನೋದು ನನ್ನ ಆಶಯ ಕೂಡ. ಈಗ ಕಾಂಗ್ರೆಸ್ ಸೂರ್ಯವರು ಅಧಿಕೃತವಾಗಿ ಸೇರ್ಪಡೆಯಾಗಿರುತ್ತಾರೆ. ಯಾಕೆ ಅಂದ್ರೆ ಸರ್ಕಾರದ ಒಪ್ಪಿಗೆ ಮೇರೆನೇ
ರಾಜಮಾಣಿಕ್ಯ ನಾಗರಾಜ್ ಮುನಿರತ್ನಂ ರೆಡ್ಡಿ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವ್ರಿಗೆಲ್ಲ ಹೇಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ನೋಡ್ತಾ ಇರಿ. ಕಮಲಾದೇವಿ ಚಟ್ಟೋಪಾಧ್ಯ ಎಂಬ ಹೆಣ್ಣು ಮಗಳ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಆದರೆ ರಾಜ ಮಿಲ್ನ ಅಧ್ಯಕ್ಷರಾಗಿ ಕುಳಿತಿರುವ ನೀವು ಕಾರ್ಮಿಕರಿಗೆ ತೊಂದರೆ ಕೊಡುವ ಉಪದ್ರವ ಜೀವಿ ಅಂತ ಗೊತ್ತಿರಲಿಲ್ಲ. ಹೆಸರು ದೊಡ್ಡಿದ್ದಂತೆ ಚಿಂತೆ ನೀವು ದೊಡ್ಡಿರ್ಬೇಕು ಮೇಡಮ್. ಬಡ ಕಾರ್ಮಿಕರ ಮೇಲೆ ಕರುಣೆ ಇಲ್ಲದ ನೀವು ಗೋಮುಖ ವ್ಯಾಖ್ಯಾನಗಳು. ಇಲ್ಲ ಎಚ್ಚರಿಸ್ತಾ ಇದ್ದೇನೆ ನೋಡಿ. ಮೊದಲು ನಮ್ಮ ಫ್ಯಾಕ್ಟರಿ ಮೇಲೆ ಹಾರಾಡ್ತಿರೋ ಕೆಂಪು ಬಾಟನ ತೆಗ್ಸಿ. ಆಗೋದಿಲ್ಲ ಮೇಡಮ್, ಅದು ನ್ಯಾಯದ ಸಂಕೇತ, ಶ್ರಮಜೀವಿಗಳ ಸಂದೇಶ. ಕಾರ್ಮಿಕರ ಬೆವರಡಿಂದ ನಿಮ್ಮಂತವರು ಐಷಾರಾಮಿ ಜೀವನ ನಡೆಸಲು ಸಾಧ್ಯವಾಗಿದೆ, ನೆನಪಿರಲಿ. ನೋಡಿ ನಿಮ್ ಹೋರಾಟ ಏನಿದ್ರು ನಮ್ ಫ್ಯಾಕ್ಟರಿ ಕಾಂಪೌಂಡ್ ಇಂದ ಹೊರಗಡೆ ಇರ್ಬೇಕೆ ಹೊರತು ಒಳಗಡೆ ಬರಬಾರ್ದು. ಅದು ನಿಮ್ಮ ತಪ್ಪು ತಿಳುವಳಿಕೆ. ಸಾಂಸ್ಕೃತಿಕವಾಗಿ ನಿಮ್ಮ ಅಭಿನಯ, ನೃತ್ಯ, ಚಿತ್ರಕಲೆ ಇವುಗಳ ಬಗ್ಗೆ ಬಹಳ ಗೌರವವಿದೆ. ಆದರೆ ಆಡಳಿತದಲ್ಲಿ ನೀವು ಕ್ರೂರಿ. ಶಟ್ ಅಪ್ ಸುರೇಶ್. ನಾನು ನಿಮ್ಮ ಮನೆಗೆ ಬಂದಿಲ್ಲ ಮೇಡಮ್. ಶ್ರಮಜೀವಿಗಳ ಬೆವರಿನಿಂದ ನೀವು ಸಾವಿರಾರು ರೂಪಾಯಿ ಸಂಬಳ ತಗೋತಾ ಇದ್ದೀರಾ, ನೆನಪಿರಲಿ. ಓಕೆ ಸಿಟ್ ಡೌನ್. ನೋಡಿ ಈ ವಿಷಯನ ನನ್ನ ಸರ್ಕಾರದ ಗಮನಕ್ಕೆ ತರ್ತೀನಿ. ಅವರೇನಾದ್ರೂ ಸ್ವತಂತ್ರ ಪಾಳ್ಯ ಹಾಗೆ ಇರಲಿ ಅಂದ್ರೆ ನನ್ನ ಅಭ್ಯಂತರ ಏನು ಇಲ್ಲ. ಆಗ್ಬೋದು ಮೇಡಮ್, ಸರ್ಕಾರ ಬಡವರನ್ನ ಯಾವತ್ತು ಗುಳೆ ಎಬ್ಸೋದಿಲ್ಲ. ಆ ಜಾಗದಲ್ಲಿರೋರು ಅವ್ರದೇ ಆದಂತ ಸಾರ್ವಜನಿಕ ಉದ್ದೇಶ ಇದೆ. ಕಾರ್ಮಿಕರ ಸಂದಿಗ್ಧ ಪರಿಸ್ಥಿತಿಯನ್ನ ನಾನು ಮಾನವೀಯವಾಗಿ ನೋಡಿದ್ದೇನೆ. ನೀವು ಹಾಗೆ ನೋಡಿ, ಪರಿಹಾರ ಸುಲಭ. ನೋಡಿ ಮಿಸ್ಟರ್ ಸೂರಿ, ನೀವು ಕಾರ್ಮಿಕ ಸಂಘಟನೆಯ ಸ್ವತಂತ್ರರಾಗಿ ನಿಮ್ ಸಲಹೆ ಕೊಡ್ಬೋದೇ ಹೊರತು ನೀವು ಹೀಗೆ ಆಡಳಿತ ಮಾಡಬೇಕು ಅಂತ ನಮಗ್ ತಾಕೀತು ಮಾಡೋ ಹಾಗಿಲ್ಲ. ನೀವು ಅಬ್ಜೆಕ್ಟ್ ಮಾಡಕ್ಕೆ ಇರೋದು, ನಾವು ನ್ಯಾಯ ಕೇಳೋಕೆ ಇರೋದು. ಆಡಳಿತ ಮಾಡೋರೆಲ್ಲ ಕಾರ್ಮಿಕರ ಕಷ್ಟನ ಅರ್ಥ ಮಾಡ್ಕೊಂಡಿದ್ರೆ ನಮ್ಮಂತವ್ರಿಗೆ ಕೆಲಸ. ನಿಮ್ಮ ಫ್ಯಾಕ್ಟರಿನಲ್ಲಿ ಸುಮಾರು 4,500 ಜನ ಮೂರ್ಷಿಕ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಲ್ಕ್ ಕಾರ್ಖಾನೆಯ ಒಕ್ಕೂಟ ರಚನೆ ಆಗಿದೆ. ಸುಮಾರು 13,000 ಜನ ಕಾರ್ಮಿಕರ ಪರಿಸ್ಥಿತಿ ಸಂಘಟನೆ ನಮ್ಮದು. ನಿಮ್ಮ ದರ್ಪಕ್ಕೆ ತಕ್ಕ ಉತ್ತರ ಕೊಡ್ತೇನೆ. ಸರ್ಕಾರ ಕಾರ್ಖಾನೆಗಳ ಕಾಯ್ದೆ ತರ್ತಿದೆ. ಹೌದು, ಅದು ನನಗೆ ಗೊತ್ತಿದೆ ಮೇಡಮ್. ಅದು 956 ಸಣ್ಣ ಪುಟ್ಟ ಕಾರ್ಖಾನೆಗಳನ್ನು ಮುಚ್ಚಿ ದೊಡ್ಡ ತಿಮಿಂಗಳದಂತ ಕಾರ್ಖಾನೆಗಳನ್ನ ರಚನೆ ಮಾಡದೆ ಆ ಕಾನೂನು. ಕನಿಷ್ಠ ವೇತನ ದೊರಕದ ಹೊರತು ನಮ್ಮ ಹೋರಾಟ ಜೀವಂತವಾಗಿರುತ್ತೆ. ನಡೆಸಿ. ನಿಮ್ ಬೇಡಿಕೆಗೆಲ್ಲ ಸೊಪ್ಪು ಹಾಕೋದಿಲ್ಲ ನಾನು. ನಮ್ಮ ಹೋರಾಟ ನಿಲ್ಲೋದಿಲ್ಲ. Oh!
ಬಯಸುವುದಕ್ಕಿಂತ ಕೆಟ್ಟದ್ದನ್ನು ಮಾಡಲು ಬಯಸಿರುವುದು ವಿಷಾದನೀಯ. ಇದಕ್ಕೆಲ್ಲ ಕಾರಣ ನಮ್ಮ ಕಮ್ಯುನಿಸ್ಟ್ ಸಿದ್ಧಾಂತ. ನಾವು ಅವರಿಗೆ ಗುಲಾಮರಾಗಿರಬೇಕು. ನಾವು ಕಾರ್ಮಿಕರು ಗುಲಾಮರಲ್ಲ. ನಮಗೆ ನಮ್ಮದೇ ಆದಂತ ಬದ್ಧತೆ ಇದೆ, ಬದುಕಿದೆ. ಅದಕ್ಕಾಗಿಯೇ ಈ ಕನಿಷ್ಠ ವೇತನ ಒಪ್ಪಂದ ಆಗದ ಹೊರತು ಈ ಹೋರಾಟ ನಿಲ್ಲದು. ಕಾರ್ಮಿಕ ಹೋರಾಟಕ್ಕೆ ಕೆಂಡದ ಮಳೆ ಸುರಿಯಲೇಬೇಕು ದುಷ್ಟರ ಮೇಲೆ. ಕೆಂಡದ ಮಳೆ ಸುರಿಯಲೇಬೇಕು ದುಷ್ಟರ ಮೇಲೆ. ಸರ್ವರಿಗೂ ಸಮ ಪಾಲು ಬೇಕು ಭೂಮಿಯ ಮೇಲೆ. ಸರ್ವರಿಗೂ ಸಮ ಪಾಲು ಬೇಕು ಭೂಮಿಯ ಮೇಲೆ. ಸತ್ಯದ ಜ್ವಾಲೆ ಸಿಡಿಯಲೇಬೇಕು ಸುಳ್ಳಿನ ಮೇಲೆ. ಸತ್ಯದ ಜ್ವಾಲೆ ಸಿಡಿಯಲೇಬೇಕು ಸುಳ್ಳಿನ ಮೇಲೆ. ಸರ್ವರಿಗೂ ಸಮ ಪಾಲು ಬೇಕು ಬದುಕಿರುವಾಗಲೇ. ಸರ್ವರಿಗೂ ಸಮ ಪಾಲು ಬೇಕು ಬದುಕಿರುವಾಗಲೇ. ಮಿಸ್ಟರ್ ಸೂರ್ಯನಾರಾಯಣ ರಾವ್, ನಿಮ್ಮ ಸತ್ಯಾಗ್ರಹವನ್ನ ಇಲ್ಲಿಗೆ ನಿಲ್ಲಿಸಬೇಕು. ಇಲ್ಲ ರಾಜ ನೋಡಿ, ಸರ್ಕಾರದಿಂದ ಆದೇಶ ಬಂದಿದೆ, ನಿಮ್ಮ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸಬೇಕು. ರಾಜಾ ಮಿಲ್ ಹೋರಾಟಕ್ಕೆ ಹ್ಞೂ
ಶೋಭ. ನೀನ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನನ್ನ ಜೈಲ್ಗೆ ಹಾಕ್ಸಿ, ಆದಷ್ಟು ಬೇಗ ಬೇಲ್ ಸಿಗುತ್ತೆ. ಮನೆ ಕಡೆ ಚೆನ್ನಾಗಿ ಹೋಗ್ಬೋದು. ಏನಯ್ಯ ನಾಗರಾಜ, ಹೇಗಿದ್ಯಾ? ಈಗ ತಾನೆ ಮದ್ವೆ ಆಗಿದ್ಯಾ? ಹೆಂಡ್ತೀರ ಚೆನ್ನಾಗಿ ನೋಡ್ಕೋ, ಪರಸ್ಪರ ಅರ್ಥ ಮಾಡ್ಕೊಂಡು ಜೀವನ ಮಾಡ್ತೀರ. ಸ್ವಲ್ಪ ಕೆಲಸ ಇದೆಯಮ್ಮ ಇಲ್ಲೇ. ಕಾಂಗ್ರೆಸ್ ಸೂರಿ ಹೌದಾ? ನಾವು ಕಾಂಗ್ರೆಸ್ ಸೂರಿನ ಫ್ಯಾಕ್ಟರಿ ಕರ್ಕೊಂಡ್ ಬರೋಣ, ಎಂಬಿಎ ಎಲೆಕ್ಷನ್ ನಲ್ಲಿ ಗೆಲ್ಸೋಣ. ಏನಂತೀರಾ?
ಎಂದು ಕೇಳುವೆವು. ನಾವು ಬೆವರನ್ನು ಸುರಿಸಿ ತುಳಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ತುಳಿಯುವ ಜನ. ಸಂಗಾತಿಗಳೇ, ಈ ದಿನ ನಮ್ಮೆಲ್ಲರಿಗೂ ಸುದಿನ. ಕಾಮ್ರೇಡ್ ಸೂರಿ ಅವರು ಮೈಕೋ ಚುನಾವಣೆಯಲ್ಲಿ ಗೆದ್ದಿರತಕ್ಕಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದರ ಮುಂದುವರೆದ ಭಾಗವಾಗಿ ಈ ಸರ್ವ ಸದಸ್ಯರ ಸಭೆಯಲ್ಲಿ ಕಾಮ್ರೇಡ್ ಸೂರಿ ಅವರು ಮೈಕೋ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾಮ್ರೇಡ್ ಸೂರಿ ಈಗ ನಮ್ಮ ಸಂಘದ ಹಿರಿಯ ಮುಖಂಡರಾದ ಶ್ರೀ ಕಣ್ಣನ್ ಅವರಿಂದ ಪ್ರಾಸ್ತಾವಿಕ ನೋಡಿ. ಕಾರ್ಮಿಕ ಬಂಧುಗಳೇ, ಕಾರ್ಮಿಕ ಸಂಘಟನೆಗಳ ನಾಯಕರಾದಂತಹ ಕಾಮ್ರೇಡ್ ಸೂರಿ ಅವರನ್ನು ನಮ್ಮ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಮೈಕೋ ಹಿಸ್ಟ್ರಿಯಲ್ಲಿ ಅತ್ಯಂತ ದೊಡ್ಡ ವಿಚಾರವಾಗಿದೆ. ಇವತ್ತಿನ ದಿನ ಸ್ವರ್ಣಾಕ್ಷರಲ್ಲಿ ಬರೆದಿಡುವಂತಹ ಮಹತ್ತರ ದಿನವಾಗಲಿದೆ. ಸೂರ್ಯಂತ ಅವರ ನಾಯಕತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮೈಕೋ ಕಾರ್ಮಿಕರು ತಮ್ಮ ಹಕ್ಕು ಬಾಧ್ಯತೆಗಳನ್ನು ಉತ್ತಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದೆಂಬ ಆತ್ಮವಿಶ್ವಾಸ ನಂಬಿಕೆ ನನ್ನದಾಗಿದೆ. ಈಗ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ವೀರಸ್ವಾಮಿ ಅವರಿಂದ ಒಂದೆರಡು ಮಾತು. ಆತ್ಮೀಯ ಕಾರ್ಮಿಕ ಬಂಧುಗಳೇ, ಮೊದಲಿಗೆ ಕಾಮ್ರೇಡ್ ಸೂರಿ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಮೈಕೋ ಆವರಣಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೆಂಗಳೂರು ಕಾರ್ಮಿಕರ ಚಳವಳಿಯನ್ನು ಕಟ್ಟಿದಂತಹ ಕೆಲವೇ ಕೆಲವು ಧೀಮಂತ ನಾಯಕರಲ್ಲಿ ನಮ್ಮ ಕಾಮ್ರೇಡ್ ಸೂರಿ ಅವರು ಕೂಡ ಒಬ್ರು. ಈಗ ಅವರು ನಮ್ಮ ಕಾರ್ಖಾನೆಗೆ ಬಂದಿರೋದ್ರಿಂದ ಸಿಐಟಿ ಕೂಡ ಬಂದಂತಾಗಿದೆ. ಈಗ ಅವರು ನಮ್ಮೆಲ್ಲರ ಸಮಸ್ಯೆಗಳ ಲೀಡರ್ ಆಗಲು ಒಪ್ಪಿರೋದ್ರಿಂದ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಹೇಳದಿಷ್ಟೇ, ಲೀಡರ್ ಆದವರು ದೇವರಲ್ಲ, ಮಂತ್ರಕ್ಕೆ ಬಾವಂತ ಆಗುವುದ್ರಲ್ಲ. ಹೊಯ್ತಿರೋ ಮೊಟ್ಟೆನ ಮರಿ ಮಾಡಕ್ಕಾಗಲ್ಲ. ಅದೇ ರೀತಿ ಮಗು ಹತ್ರನೇ ತಾಯಿ ಹಾಲು ಕೊಡೋದು ಏನ್ರಯ್ಯ? ಗೆಲುವು ನಮ್ಮದು, ಗೆಲುವು ನಮ್ಮದು ಇಂದಿಗೂ ಎಂದಿಗೂ, ಗೆಲುವು ನಮ್ಮದು ಇಂದಿಗೂ ಎಂದಿಗೂ, ಗೆಲುವು ನಮ್ಮದು ಬದುಕಿನುದ್ದಕ್ಕೂ ಬದ್ಧ ವೈರಿಗಳ ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆ.
ನಮ್ಮ ಕಂಪ್ನಿ ವಹಿವಾಟನ್ನ ಚೆನ್ನಾಗಿ ತಿಳ್ಕೊಂಡಿರೋದು. ಈಗಾಗಲೇ ಅವರು ಕಮಿಟಿ ಮೀಟಿಂಗು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದಾರೆ, ಹಾಂ ಆಫೀಸ್ ಪೇರ ಮೀಟಿಂಗು ಮಾಡಿದ್ದಾರೆ. ಮೋಸ್ಟ್ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಈಸ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಮೌಂಗ್ ದಿ ಎಂಪ್ಲಾಯೀಸ್. ಅವರು ನಮ್ಮ ಜೊತೆ ಮಾತಾಡಬೇಕು ಅಂತ ಬಂದೇ ಬರ್ತಾರೆ. ಆಗ ಅವರನ್ನು ಹೇಗೆ ಹಿಮ್ಮೆಟ್ಟಿಸಬೇಕು ಅಂತ ಚರ್ಚೆ ಮಾಡೋಣ. ಸೂರಿ ಅವರ ಆಯ್ಕೆ ಸರಿಯಿಲ್ಲ ಅಂತ ಮೊದಲೇ ಖಂಡ ಮಾಡಬೇಕು. ಸಾಧ್ಯವಾದರೆ ಕೋರ್ಟಲ್ಲಿ ಬಗ್ಗೆ ಕೇಸ್ ಹಾಕಬೇಕು. ಅಸೋಸಿಯೇಷನ್ ಪದಾಧಿಕಾರಿಗಳ ವಿರುದ್ಧ ಕಾರ್ಮಿಕರನ್ನ ಎತ್ಕಟ್ಟಬೇಕು. ಸೂರಿ ಅವರು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ವರದಿಗಳು ಬಂದಿದೆ. ನಮ್ಮ ಕಡೆ ಜನರು ಅವ್ರ ಮೇಲೆ ಚೂ ಬಿಡಬೇಕು. ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನೀವು ಸಂಘದ ಪದಾಧಿಕಾರಿಗಳನ್ನ ದಕ್ಷಿಣ ಭಾರತದ ನಾಯಿಗಳೆಂದು ಕರಿಬಾರ್ದಿತ್ತು. ಈಗ ಕಾರ್ಮಿಕರು ಅನಗತ್ಯವಾಗಿ ರೊಚ್ಚಿಗೆದ್ದು ಸಂಘಟಿತರಾಗಲು ಕಾರಣರಾಗಿದ್ದೀರಾ. ನಾಳೆ ಕಾರ್ಮಿಕರ ಪ್ರತಿಭಟನೆ ಆರಂಭವಾಗಲಿದೆ. ಈಗ ಅಧ್ಯಕ್ಷರು ಮಾಡಿದ್ದು ರೈಟ್ ರಾಂಗ್ ಅನಲೈಸ್ ಮಾಡೋದು ಬಿಟ್ಟು ಮುಂದೆ ಏನಾಗಬೇಕು ಅದನ್ನ ಹೇಳಿ. ಈ ಸಭೆಯ ಉದ್ದೇಶವೇ ಎಚ್ಚರದಿಂದಿರಲು. ಮೊದಲು ಅಧ್ಯಕ್ಷರಿಗೆ ಪೊಲೀಸ್ ಪ್ರೊಟೆಕ್ಷನ್ ನೀಡಬೇಕೆಂದು ಮನವಿ ಮಾಡೋಣ. ಅಧ್ಯಕ್ಷರು ಆಡಿರೋ ಮಾತನ್ನು ವಾಪಸ್ ತೆಗೆದುಕೊಂಡು ಕ್ಷಮೆ ಕೇಳಿದ್ರೆ ಮುಂದಿನ ಮುಷ್ಕರ ಮತ್ತೆ ಹಾಕೋದಲ್ಲ. ವಾಟ್? ನಾನು ಅವ್ರ ಹತ್ರ ಕ್ಷಮೆ ಕೇಳದ? ಇಟ್ಸ್ ಇಂಪಾಸಿಬಲ್, ಅದು ಸಾಧ್ಯವೇ ಇಲ್ಲ. ಯು ಆರ್ ಸೌತ್ ಇಂಡಿಯನ್ ಡಾಫ್. ಹಾಗಂದ್ರೆ ಸಂಘದ ಪದಾಧಿಕಾರಿಗಳಿಗೆ ಹೇಳಿದ್ದು ಅಂತ ಹೇಗೆ ಭಾವಿಸ್ತಾರೆ? ಆದ್ರೆ ಅಧ್ಯಕ್ಷರ ರೆಸ್ಪೆಕ್ಟ್ ಹೋದ್ರೆ ನಮ್ಮೆಲ್ಲರ ರೆಸ್ಪೆಕ್ಟ್ ಹೋದಾಗೆ. ಹಾಗಾಗಿ ಕ್ಷಮೆ ಕೇಳೋ ಮಾತೇ ಇಲ್ಲ. ನರಸಿಂಹ ಅಂಡ್ ಗ್ಯಾಂಗ್ ಗೆ ಅಲರ್ಟ್ ಆಗ್ಲಿ ಕೇಳಿ. ಯಾವನಾದ್ರೂ ಪಾಲ ಬಿಚ್ಚಿದ್ರೆ ಅವ್ರ ಕೈ ರುಚಿ ನೋಡ್ಬೇಕಾಗತ್ತೆ. ಯೂನಿಯನರ್ ಬಂದಿದ್ದಾರೆ ಸರ್. ಕೇಳಿ ಸರ್, ಬನ್ನಿ ಸರ್. ನಮಸ್ಕಾರ. ನಮ್ಮ ಕಾರ್ಮಿಕರನ್ನ ಸೌತ್ ಇಂಡಿಯನ್ ಡಾಕ್ಸ್ ಅಂತ ಕರೆದಿರೋದಕ್ಕೆ ವಿರೋಧವಿದೆ. ಜರ್ಮನಿಯಿಂದ ಬಂದಿರೋ ನೀವು ಕಡಿಮೆ ಸಂಬಳಕ್ಕೆ ದುಡಿಯೋ ಜನ ಸಿಗ್ತಾರೆ ಅಂತ 1951 ನಿಮ್ಮ ಕಂಪನಿ ಸೈರನ್ ಕೂಗ್ತಾನೆ ಇದೆ. ಆದ್ರೆ ಆ ಸೈರನ್ ಅಂತೆ ನಿಮ್ಮಲ್ಲಿ ಏನು ಬದಲಾವಣೆ ಇಲ್ಲ. ಅಧಿಕವಾಗಿ ಲಾಭ ಗಳಿಸೋದೊಂದೇ ನಿಮ್ಮ ಉದ್ದೇಶವಾಗಿದೆ. 1973 ನಿಮ್ಮ ಬಂಡವಾಳ 37 ದಶಲಕ್ಷಗಳಾಗಿತ್ತು. ಈಗ ಅಂದರೆ 1979 ನಿಮ್ಮ ಬಂಡವಾಳ ಸುಮಾರು 123 ದಶಲಕ್ಷಗಳಾಗಿವೆ. ಇದರಲ್ಲಿ ಕಾರ್ಮಿಕರಿಗೆ ಕೊಡ್ತಾ ಇರುವಂತಹ ಪರ್ಸೆಂಟೇಜ್ ಹಣ ಎಷ್ಟು? ಎಂಪ್ಲಾಯೀಸ್ ಅಸೋಸಿಯೇಷನ್ಗೆ ನೀವು ಪ್ರೆಸಿಡೆಂಟ್ ಆಗಿರೋದೇ ಕಾನೂನು ಬಾಹಿರ. ಕಾರ್ಮಿಕರ ಶೋಷಣೆ ಕಾನೂನು ಬದ್ಧವೇ? ಎಂಪ್ಲಾಯೀಸ್ಗಿನ್ನೂ ತೊಂದರೆ ಇಲ್ಲ ಮಿಸ್ಟರ್. ಆದ್ರೆ ತೊಂದರೆ ಇದೆ ಅಂತ ನೀವು ಬಿಂಬಿಸ್ತಿದ್ದೀರಿ ಮಿಸ್ಟರ್ ಸೂರ್ಯ ನಾರಾಯಣ ರಾವ್. ಸೂರ್ಯ ನೀವು ನಗ್ತಾರೆ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ಆಡಳಿತ ವರ್ಗದವರು ಅಂತ. ಯಾವುದೇ ಬಂಡವಾಳಶಾಹಿ ತನ್ನ ಬಂಡವಾಳವನ್ನ ಹಿಚ್ಚಿಕೆ ಮಾಡ್ಕೊಳ್ಳೋದಕ್ಕೆ ಸುಳ್ಳನ್ನ ನಿಜ ಮಾಡುವಂತ ಮಾತುಗಾರನ ಇಟ್ಟಿರ್ತಾರೆ. ನೀವು ತುಂಬಾ ವಾಕ್ಪಟುಗಳು ನಮ್ಗೆ ಅರ್ಥ ಆಗ್ತಾ ಇದೆ. ನಿಲ್ಸಿ, ಮಾತು ಚರ್ಚೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆಲ್ಲ ನೀವೇ ಕಾರಣ. ನಿಮ್ ಮಾತಿಂದ ಯಾವ ಪ್ರಯೋಜನ ಇಲ್ಲ ರೀ. ನಿಮ್ ಪ್ರಮುಖ ಬೇಡಿಕೆಗಳನ್ನ ತಿಳಿಸಿ. ವೇತನ ನಿಗದಿ ಆಗ್ಬೇಕು, 1 man 2 machine ಕ್ಯಾನ್ಸಲ್ ಆಗ್ಬೇಕು, ಚಾರ್ಜ್ ಶೀಟ್ ಸಸ್ಪೆನ್ಷನ್ ವಾಪಸ್ ತಗೋಬೇಕು. ವೇತನ ನಿಗದಿಯಾಗಿದೆ, ಓಟಿ ಕೂಡ ಹೆಚ್ಚಾಗಿ ಸಿಗುತ್ತೆ. ಓಟಿ? ನಿಮ್ ಓಟಿ ಯಾರಿಗ್ರಿ ಬೇಕು? ಮೂಲ ವೇತನ ಹೆಚ್ಚಳ ಆಗ್ಬೇಕು. ಕಾರ್ಮಿಕರಿಗೆ ಸಂಬಳ ಕೊಡ್ತಾ ಇರೋದೆಷ್ಟು? ನೀವು ತಗೊಳ್ತಾ ಇರೋದೆಷ್ಟು? ಸುಮಾರು 70 ಪಟ್ಟು ಜಾಸ್ತಿ ಇದೆ. ಅದನ್ನೆಲ್ಲ ಪ್ರಶ್ನೆ ಮಾಡಕ್ ನೀವ್ಯಾರ್ರಿ? ಕಾರ್ಮಿಕರ ಸಂಬಳ ಜಾಸ್ತಿ ಕೇಳಿ ತಪ್ಪಿಲ್ಲ, ಅದನ್ನ ಬಿಟ್ಟು ನಿರ್ದೇಶಕರ ಸಂಬಳ ಕೇಳಕ್ ನಿಮಗೆ ರೈಟ್ಸ್ ಇಲ್ಲ, ತಿಳ್ಕೊಳ್ಳಿ. ಕಾರ್ಮಿಕರ ಸಂಬಳನ ಕಾಲ ಕಾಲಕ್ಕೆ ಹೆಚ್ಚು ಮಾಡಿದ್ರೆ ನಮ್ಮಂತವ್ರು ಮಾತಾಡೋ ಪ್ರಮೇಯನೇ ಇರ್ತಿರ್ಲಿಲ್ಲ. ನಿಮ್ಮ ಕತೆ ಹೇಗಿದೆ ಗೊತ್ತಾ? ಒಬ್ಬ ಕಾರ್ಮಿಕನಿಗೆ 20 ರೂಪಾಯಿ ಸಂಬಳ ಕೊಡೋ ಜಾಗದಲ್ಲಿ ಕೇವಲ 8 ರೂಪಾಯಿ ಕೊಟ್ಟು ಇನ್ನು 4 ರೂಪಾಯಿನ ಓಟಿ ಆಸಿ ತೋರಿಸಿದ್ರು ಕೂಡ ಇನ್ನೂ 8 ರೂಪಾಯಿ ಲಾಭದಲ್ಲಿ ಇರ್ತೀರಾ. ಕತೆ ಹೊಡಿಬೇಡಿ, ಸಂಬಳ ಹೆಚ್ಚು ಮಾಡಿ. ಮಾಡ್ಲಿಕ್ಕಾಗಲ್ಲ ರೀ, ನಿಮ್ಮನ್ನ ಅಧ್ಯಕ್ಷ ಆಗಿ ಮಾಡ್ಕೊಂಡು ನಮ್ಮ ಎಂಪ್ಲಾಯೀಸ್ ದಿಕ್ಕು ತಪ್ಪಿದ್ದಾರೆ. ನಿಮ್ ಜೊತೆ ಬಂದಿರೋ ಈ ಅಷ್ಟು ಎಂಪ್ಲಾಯೀಸ್ನು ಈಗಿಂದ ಈಗಲೇ ಸಸ್ಪೆಂಡ್ ಮಾಡ್ತಾ ಇದ್ದೀನಿ.
ಅದನ್ನ ಹೇಗೆ ಹತ್ತಿಕ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಮಿಸ್ಟರ್. ವರ್ಕಿಂಗ್ ಕ್ಲಾಸ್ ಇಸ್ ಗ್ರೇವ್ ಟಿಗರ್ ಕ್ಯಾಪಿಟಲಿಸ್ಟ್. ಅರ್ಥ ಮಾಡ್ಕೊಳ್ಳಿ. ವರ್ಕರ್ಸ್ ಯೂನಿಟಿ ವರ್ಕರ್ಸ್ ಯೂನಿಟಿ ವರ್ಕರ್ಸ್ ಯೂನಿಟಿ ಹುಷಾರ.
ಇಷ್ಟೊಂದು ಗಾಬರಿ ಆಗಿದ್ದಾಳೆ, ಏನಾಯ್ತು? ಯಾರು ಬಂದಿದ್ರು? ಧೈರ್ಯವಾಗಿರಿ, ಹೆದರ್ಬೇಡಿ. ಎದುರದಷ್ಟು ಆ ಜನ ಎದುರಿಸ್ತಾರೆ. ಅಡಿಗೆ ಮಾಡ್ತೀನಿ ಅಂತ ಮಾಡ್ಕೊಂಡು ಹೋಗ್ತೀರಂತೆ? ಬೇಡಪ್ಪ, ಸರ್ಕಾರ ನನಗೆ ಗಡೀಪಾರ ಆದೇಶ ಮಾಡಿದೆ. ಕೋರ್ಟ್ನಲ್ಲಿ ಲಾಯರ್ಗಳು ಬೇಲ್ಗಾಗಿ ಓಡಾಡ್ತಾ ಇದ್ದಾರೆ. ಇವರೆಲ್ಲ ಮೈಕೋ ಕಾರ್ಮಿಕರು, ನಮಸ್ಕಾರ, ನನ್ನ ಬೆಂಬಲಕ್ಕಿದ್ದಾರೆ. ನಾನಿಲ್ಲಿ ಬರ್ತೀನಿ. ಧೈರ್ಯವಾಗಿರಿ, ಏನು ಆಗಲ್ಲ. ಉಗ್ರಪ್ಪ
ಆದೇಶವನ್ನು ಕೋರ್ಟ್ ರದ್ದುಗೊಳಿಸಿದೆ. ನಮ್ಮ ಕಾನೂನು ಹೋರಾಟಕ್ಕೆ ಜಯವಾಗಿದೆ ಕಾಮ್ರೇಡ್. ಕಾಮ್ರೇಡ್, ಈ ಸ್ಮಶಾನದಲ್ಲಿ ಕೆಲಸ ಮಾಡುವ ಕೂಡ ಕಾರ್ಮಿಕರ ಹಿತಾಸಕ್ತಿಯ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸೋಣ. ನನಗೆ ನೆನಪು ಮಾಡಿ. ಆಗಲಿ ಕಾಮ್ರೇಡ್. ಸಂಘಟನೆಗಳ ನಮ್ಮ ಮೈಕ್ರೋ ಕಾರ್ಮಿಕ ಹೋರಾಟ ಯಶಸ್ವಿ.
ಸುದೀರ್ಘ ಹೋರಾಟದ ಫಲವಾಗಿ ಆಡಳಿತ ವರ್ಗ ಕಾರ್ಮಿಕ ವಿರೋಧ ನೀತಿಗೆ ವಿದಾಯ ಹೇಳಿ ಸಂಘದ ಜೊತೆ ಸೌಹಾರ್ದಯುತವಾದ ಮಾತುಕತೆ ನಡೆಸುವ ಮೂಲಕ ಮೈಕೋ ಕಾರ್ಮಿಕರು ಸೂರಿಯವರ ನೇತೃತ್ವದಲ್ಲಿ ಅನೇಕ ಸೌಲಭ್ಯಗಳನ್ನು ಪಡೀತಾರೆ. 1983 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜಾಜಿನಗರ ಕ್ಷೇತ್ರದಿಂದ MS ಕೃಷ್ಣನ್ ಮತ್ತು ವರ್ತೂರು ಕ್ಷೇತ್ರದಿಂದ ಕಾಮ್ರೇಡ್ ಸೂರ್ಯವರು ಶಾಸಕರಾಗಿ ಆಯ್ಕೆಯಾಗ್ತಾರೆ. ಅಂದಿನ ವಿಧಾನಸಭೆಯಲ್ಲಿ ಮೇ ದಿನದ ಬಗ್ಗೆ ಪ್ರಸ್ತಾಪ ಮಾಡಿ ರಾಮಕೃಷ್ಣ ಹೆಗಡೆ ಅವರ ಮನವೊಲಿಸಿ ಮೇ ದಿನವನ್ನು ವೇತನ ಸಹಿತ ಸಾರ್ವತ್ರಿಕ ರಜೆ ಎಂದು ಸರ್ಕಾರದಿಂದ ಘೋಷಿಸುವಲ್ಲಿ ಯಶಸ್ವಿಯಾಗ್ತಾರೆ. ತದನಂತರದ ಸೂರಿಯವರ ಹೋರಾಟಗಳಲ್ಲಿ ತಾತಗುಣಿ ಎಸ್ಟೇಟ್ ಕಾರ್ಮಿಕರ ಹೋರಾಟವು ಸಹ ಅತ್ಯಂತ ಪ್ರಮುಖವಾದ
ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಹೈಕೋರ್ಟ್ನಿಂದ ಆದೇಶ ಬಂದಿದೆ, ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯ ಕೊಡಬೇಕು ಹಾಗೂ ಕನಿಷ್ಠ ವೇತನವನ್ನ ಕೊಡಲೇಬೇಕು. ಸೂರ್ಯ ಅವರೇ, ಐ ಆಮ್ ವೆರಿ ಸಾರಿ, ಕೂತ್ಕೊಳ್ಳಿ. ಐ ಆಮ್ ವೆರಿ ಸಾರಿ ಸೂರ್ಯ ಅವರೇ, ಕೋರ್ಟ್ ಆದೇಶನ ನಾನು ಪಾಲಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ತಾತಗಣಿ ಎಸ್ಟೇಟ್ ಕಾರ್ಮಿಕರ ಹೋರಾಟಕ್ಕೆ ಶಾಶ್ವತವಾಗಿ ಮುಚ್ಚಿ ಅಲ್ಲಿದ್ದ ಕಾರ್ಮಿಕರನ್ನ ಬೀದಿಪಾಲ್ ಮಾಡ್ತಾಳೆ. ಅಂತ ಸಂದರ್ಭದಲ್ಲಿ ಸೂರಿ ಮತ್ತು ಸಂಗಡಿಗರು ತಾತಗುಣಿ ಎಸ್ಟೇಟ್ ಅಕ್ಕಪಕ್ಕದಲ್ಲಿರುವ ಗ್ರಾಮಗಳಲ್ಲಿದ್ದ ಗೋಮಾಳದಲ್ಲಿ ಆ ಕಾರ್ಮಿಕರಿಗೆ ನಿವೇಶನದ ವ್ಯವಸ್ಥೆಯನ್ನ ಮಾಡ್ತಾರೆ. ಈಗಿನ ಕನಕಪುರ ರಸ್ತೆಯ ಆಗರ, ತಲಘಟ್ಟಪುರ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಇಂದಿಗೂ ಸಹ ಆ ಕುಟುಂಬಗಳು ಜೀವನ ನಡೆಸ್ತಾ ಇದ್ದಾವೆ. ಮುಂದೆ ಆ ತಾತಗುಣಿ ಎಸ್ಟೇಟ್ ಸರ್ಕಾರದ ವಶವಾಗುತ್ತೆ. ಕಾಮ್ರೇಡ್ ಸೂರ್ಯವರು ಸಿಐಟಿಯುವಿನ ರಾಜ್ಯಾಧ್ಯಕ್ಷರಾದ ಜವಳಿ ಕೈಗಾರಿಕೆ, ಹೋಟೆಲ್ ಕಾರ್ಮಿಕರು ಮತ್ತು ಈ ದೊಡ್ಡಬಳ್ಳಾಪುರದ ರೈತರ ಹೋರಾಟ, KGF ಹೋರಾಟ, ವೈಟ್ಫೀಲ್ಡ್ನ ಕಾರ್ಮಿಕರ ಹೋರಾಟ, PEL, ITC, ಮೈಸೂರಿನ JK ಟೈರ್ಸ್, ಭದ್ರಾವತಿಯ VASL, ಹೀಗೆ ಹಲವಾರು ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿದರು. ಬೆಂಗಳೂರು ಮತ್ತು ಮೈಸೂರಿನಂತಹ ಮಹಾನಗರಗಳನ್ನ ಬಂದ್ ಮಾಡುವ ಮುಖಾಂತರ ಕಾರ್ಮಿಕರ ಹಕ್ಕುಗಳನ್ನ ರಕ್ಷಿಸಿದರು. ಮೈಕೋ ಕಾರ್ಖಾನೆಯಲ್ಲಿ ಸೌಹಾರ್ದ ಸಮಿತಿಯನ್ನು ರಚಿಸಿ ಅದಕ್ಕೆ VGK ನಾಯರ್ ಮತ್ತು ವೀರಸ್ವಾಮಿ ಅವರನ್ನ ಸಂಚಾಲಕರನ್ನಾಗಿ ನೇಮಿಸಿದರು. ಇದರಿಂದ ಬೆಂಗಳೂರಿನ ಕಾರ್ಮಿಕರು ಅವರ ಹೋರಾಟದ ಸಮಯದಲ್ಲಿ ಅವರಿಗೆ ಆರ್ಥಿಕ ಸಹಾಯ ನೀಡ್ತಾ ಇದ್ರು. ಮೈಸೂರು ಲ್ಯಾಂಪ್ಸ್ನ ಹೋರಾಟದಲ್ಲಿ ಅಲ್ಲಿನ ಕಾರ್ಮಿಕರಿಗೆ ಸುಮಾರು 10 ಲಕ್ಷ ರೂಗಳ ನೆರವು ನೀಡಿದರು. 1984 ಈ ರಾಜ್ಯದಲ್ಲಿ ಉಂಟಾದ ಬರ ಪರಿಸ್ಥಿತಿಯ ಸಮಯದಲ್ಲಿ ಅದರ ನಿಧಿಗಾಗಿ ಮೈಕೋ ಕಾರ್ಮಿಕರಿಂದ ಸುಮಾರು 5 ಲಕ್ಷ ರೂಗಳ ದೇಣಿಗೆ ನೀಡೋದ್ರಲ್ಲಿ ನಮ್ಮ ಕಾಮ್ರೇಡ್ ಸೂರ್ಯವರು ಮಹತ್ತರ ಪಾತ್ರ ವಹಿಸಿದರು. ಸ್ವಾತಂತ್ರ್ಯ ಹೋರಾಟಗಾರ, ವಿದ್ಯಾರ್ಥಿ ನಾಯಕ, ಕಾರ್ಮಿಕ ನಾಯಕ, ಕಮ್ಯುನಿಸ್ಟ್ ನಾಯಕ, ಶಾಸಕನಾಗಿ ಈ ಕರ್ನಾಟಕ ರಾಜ್ಯವನ್ನು ಕಟ್ಟುವಲ್ಲಿ ಹಾಗೂ ಈ ರಾಜ್ಯದ ಜನತೆಯ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ತನ್ನನ್ನೇ ತಾನು ಅರ್ಪಿಸಿಕೊಂಡ ಮಹಾನ್ ಸಾಧಕ ಕಾಮ್ರೇಡ್ ಸೂರಿ. ನಿರಂತರ ಹೋರಾಟದ ನಡುವೆ ತನ್ನ ಆರೋಗ್ಯದ ಕಡೆ ಗಮನನೇ ನೀಡಲಿಲ್ಲ. ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ 1 ಜುಲೈ 2002 ಸೋಮವಾರದಂದು ನಾರಾಯಣ ಹೃದಯಾಲಯದಲ್ಲಿ ಏನಾಯಿತು? ಇಲ್ಲ, ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಅಣ್ಣ, ನೀವು ಧೈರ್ಯವಾಗಿ, ನನಗೇನು ಆಗಲ್ಲ, ನಾನು ಜೀವಂತವಾಗಿ ಮತ್ತೆ ವಾಪಸ್ ಬರ್ತೀನಿ. ನಮಸ್ಕಾರ ಸೂರಿ ಅವರೇ. ಡಾಕ್ಟರ್ ದೇವಿ ಶೆಟ್ಟಿ ಅವರೇ, ನಿಮಗೂ ಹಾಗೂ ನಿಮ್ಮ ಸಿಬ್ಬಂದಿಯವರಿಗೆ ಹ್ಯಾಪಿ ಡಾಕ್ಟರ್ಸ್ ಡೇ. ಧನ್ಯವಾದಗಳು. ನಾನು ಕೂಡ ಈ ದಿನ ನಿಮ್ಮ ಈ ಆಪರೇಷನ್ನ ಸಕ್ಸಸ್ ಮಾಡಬೇಕು ಅಂತ ಬಹಳ ಆಸೆಯಿಂದ ಬಂದಿದ್ದೇನೆ. ಬನ್ನಿ ಡಾಕ್ಟರ್. ಎಲ್ಲ
ಏನಾದ್ರು ಕಚೇರಿ ಸಿಬ್ಬಂದಿ ಸಂಬಳ ಚೆಕ್ಗೆ ಸೈನ್ ಆಗ್ಬೇಕಿತ್ತು. ಅಲ್ಲಯ್ಯ ನಿನ್ನೆ ಬರಬಾ ಅಂತ ಹೇಳಿರ್ಲಿ ಬಂದಿದ್ದೆ. ಬಾಯ್ಲೆ ಸೂರಿ ಅವರೇ, ಅದನ್ನೆಲ್ಲ ನೀವು ಆಮೇಲೆ ಇಟ್ಕೋಬೇಕಾಗಿತ್ತು. ಡಾಕ್ಟ್ರೆ ಡಾಕ್ಟ್ರೆ, ನಿಮಗೆ ಸಣ್ಣ ಕೆಲಸ ಮಾಡೋರು ತಿಂಗಳ ಮೊದಲನೇ ತಾರೀಕಿನ ಸಂಬಳದ ಸಂಬಳ ಗೊತ್ತಿಲ್ಲ. ಅವ್ರಿಗಿರೋಷ್ಟು ಸಂತೋಷ ನಮಗೂ ನಿಮಗೂ ಸಿಗೋದಿಲ್ಲ, ಗೊತ್ತಾಯ್ತಾ ಸರ್? ನೀವು ಬೇಗ ಗುಣಮುಖರಾಗಿ ಬನ್ನಿ ಸರ್, ಮತ್ತೆ ನಾವು ಹೋರಾಟವನ್ನು ಮಾಡೋಣ ಸರ್. ಆಯ್ತು, ಮತ್ತೆ ಹೋರಾಟವನ್ನು ಕಟ್ಟೋಣ. ಡಿಯರ್ ಕಾಮ್ರೇಡ್ಸ್, ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ, ಭಾರತ ಸರ್ಕಾರ ಈಗಾಗಲೇ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಎಲ್ಲವನ್ನು ಜಾರಿಗೆ ತಂದಿದೆ. ಇದರಿಂದ ಮುಂದೆ ಅಪ್ಪ ಅಥವಾ ಆಲದ ಮರತ್ತರ ಒಂದೇ ಕಂಪನಿನಲ್ಲಿ 58 ವರ್ಷ ಊಟ ಹೊಡ್ಕೊಂಡಿರೋದಕ್ಕಾಗಲ್ಲ. ಮತ್ತೆ ಈಗ ನೀವು ಕಾರ್ಮಿಕರೇ ಬೇರೆ, ಮ್ಯಾನೇಜ್ಮೆಂಟೇ ಬೇರೆ, ಅದಕ್ಕಾಗಿ ನೀವು ಹೋರಾಟ ಮಾಡಲೇಬೇಕಾಗತ್ತೆ. ಕನಿಷ್ಠ 8 ಗಂಟೆಗಳ ಕೆಲಸ, ಮುಂದೆ 10 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು, ಇಲ್ಲ 16 ಗಂಟೆ ಬೇಕಾದರೂ ಆಗ್ಬೋದು. ಅದಕ್ಕೂ ಕೂಡ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಸೂರ್ಯವರು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗೋದಕ್ಕೆ ಮೊದಲೇ ತೀರ್ಕೊಂಡ್ಬಿಟ್ರು. ಸ್ವೀಕರಿಸು ನಮ್ಮೆಲ್ಲರ ಕೆಂಪು